ಚಂದಮಾಮ ಕೈ ಬಾರೆ ಎಂದು ಗೋಡೆಟ್ಟು ಹೋಗ. ಹಾಯ್ ಗೈಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಸಲ್ ಗೌಡ. ಗೈಸ್, ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಡೆಮೋಲೇ ನೋಡಿದ್ದೀರಲ್ವಾ, ಈ ರೀತಿ ಒಂದು ಟ್ರೈನಿಂಗ್ ಸ್ಟಡಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನಾವು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ನ ಕೊಟ್ಟಿರ್ತೀನಿ. ಫಸ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ನೀವು ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ. ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಓಪನ್ ಮಾಡಿರಿ ಅಂದರೆ ಇಲ್ಲಿ ಆಡಿಯೋ ಇರುತ್ತೆ, ಮತ್ತು ಇಲ್ಲಿ ಬೀಟ್ ಮಾರ್ಕನ್ನು ಕ್ರಿಯೇಟ್ ಮಾಡಿರ್ತೀನಿ ನಾನು ಲಿರಿಕ್ಸ್ಗೆ ತಕ್ಕಂತೆ. ಇಂಪೋರ್ಟ್ ಮಾಡ್ಕೊಂಡ ನಂತರ ಬ್ಯಾಕಿಗೆ ಬನ್ನಿ, ಶೇಕ್ ಎಫೆಕ್ಟ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಲೇಯರ್ ಸಿಂಬಲ್ ಇರುತ್ತೆ ನೋಡಿ, ಈ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಇಲ್ಲಿರುವಂಥ ಶೇಕ್ ಎಫೆಕ್ಟಲ್ಲಿರುವಂಥ ಎಲ್ಲ ಲೇಯರ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ, ಇಲ್ಲೇ ಕ್ಲಿಕ್ ಮಾಡಿ ಸೆಲೆಕ್ಟ್ ಆ ಲೇಯರ್ ಅಂತ ಇರುತ್ತೆ. ಸೆಲೆಕ್ಟ್ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಲೇಯರು ಕೂಡ ಸೆಲೆಕ್ಟ್ ಆಗುತ್ತೆ. ನಂತರ ಮತ್ತೆ ಅದೇ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕಾಪಿ 11 ಲೇಯರ್ ಅಂತ ಇರುತ್ತೆ, ಕಾಪಿ 11 ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 11 ಲೇಯರ್ ಕೂಡ ಕಾಪಿ ಆಗುತ್ತೆ. ಕಾಪಿ ಆಗಿದ ನಂತರ ಬ್ಯಾಕಿಗೆ ಬನ್ನಿ, ಬ್ಯಾಕಿಗೆ ಬಂದಿದ ನಂತರ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ 11 ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. 11 ಲೇಯರ್ ಏನಾಗುತ್ತೆ ಅಂತಂದರೆ ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನೀವು ಇಲ್ಲಿ ಸ್ಟಾರ್ಟಿಂಗ್ ರೂಪ್ಸ್ಗಳು ಕಾಣಿಸೋದಿಲ್ಲ, ಬಟ್ ನೀವು ಮುಂದಕ್ಕೆ ಮೂವ್ ಮಾಡಿದ್ರಿ ಅಂತ ಅಂದರೆ ಈ ಲೇಯರ್ ಒಂದು ಕಾಣಿಸುತ್ತೆ. ನೀವು ಫೋಟೋ ಆ್ಯಡ್ ಮಾಡಿದ ನಂತರ ಗ್ರೂಪ್ಸ್ಗಳಲ್ಲಿ ಫೋಟೋಸ್ಗಳು ಕಾಣಿಸುತ್ತೆ. ಓಕೆನಾ, ಫೋಟೋಸ್ ಆ್ಯಡ್ ಮಾಡಬೇಕು ಅಂತಂದರೆ ಒಂದು 9:16 ರೇಷ್ಯೋದಲ್ಲಿ ಇರಬೇಕಾಗುತ್ತೆ. ಓಕೆನಾ, ಸೊ ಬ್ಯಾಕಿಗೆ ಬನ್ನಿ, ಒಂದು 4 ಪಿಕ್ಚರ್ನ 9:16 ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಂತರ ಇಲ್ಲಿ 9:16 ರೇಷ್ಯೋನ ಸೆಲೆಕ್ಟ್ ಮಾಡಿ, ಯಾವುದೇ ರೇಷ್ಯೋದಲ್ಲಿ ಇರಲಿ 9:16 ಸೆಲೆಕ್ಟ್ ಮಾಡಿಬಿಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವ್ರ ಫೋಟೋ ಸೆಲೆಕ್ಟ್ ಮಾಡಿ. ಟಾಪಲ್ಲಿ ಡೊಟೆಡ್ ಲೈನ್ ಇರುತ್ತೆ, ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ, ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂದರೆ ಈ ಒಂದು ರೇಷಿಯೋಗೆ ಫಿಲ್ ಆಗುತ್ತೆ. ಫಿಲ್ ಆಗಿದ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಅಲೈನ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ಮೂವ್ ಮಾಡ್ಕೊಂಡು ಕರೆಕ್ಟ್ಲಿ ಫೇಸ್ ಕಾಣಿಸಿರುತ್ತೆ. ಅಲೈನ್ ಮಾಡಿದ ನಂತರ ಟಾಪಲ್ಲಿ ಶೇರ್ ಆಪ್ಷನ್ ಇರುತ್ತೆ, ಶೇರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕರೆಂಟ್ ಫ್ರೇಮ್ ಎಸ್ PNG ಅಂತ ಇರುತ್ತೆ, ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಅಂತ ಇರುತ್ತೆ, ಎಕ್ಸ್ಪೋರ್ಟ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ 9:16 ಕನ್ವರ್ಟ್ ಆಗಿರೋ ಒಂದು ಪಿಕ್ಚರಾಗಿ ಏನಾಗುತ್ತೆ ಅಂದರೆ ಇದು ಅಲೈಟ್ ಮೋಷನ್ ಅನ್ನೋದು ಫೋಲ್ಡರ್ಗೆ ಸೇವ್ ಆಗುತ್ತೆ. ಇದೇ ರೀತಿ 3 ಪಿಕ್ಚರ್ನ ಕನ್ವರ್ಟ್ ಮಾಡ್ಕೊಳ್ಳಿ, ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ಗ್ರೂಪ್ಸ್ಗಳಿರುತ್ತಲ್ವ, ಫಸ್ಟ್ ಗ್ರೂಪ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಫಸ್ಟ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಒಂದು ಬೀಟ್ ಮಾರ್ಕ್ ಇನೇಬಲ್ ಮಾಡ್ಕೊಳ್ಳಿ. ಜಸ್ಟ್ ಸ್ಟಾರ್ಟಿಂಗಲ್ಲಿ ನೆನೆಸ್ಕೊಳ್ಳಿ, ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇವಾಗ ಕನ್ವರ್ಟ್ ಮಾಡಿರ್ತೀರಲ್ವ, ಜಸ್ಟ್ 9:16 ಸೆಲೆಕ್ಟ್ ಮಾಡಿದ ನಂತರ ಟಾಪಲ್ಲಿ ಡೊಟೆಡ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಿಫ್ತ್ ಆಪ್ಷನ್ ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿ ರೇಷ್ಯೋ ಫಿಲ್ ಆಗುತ್ತೆ. ನಂತರ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಶೇಪಿಂದ ಕೆಳಗಡೆ ತೊಗೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಕೆಳಗಡೆ ತೊಗೊಳ್ಳಿ. ನಂತರ ಇಲ್ಲಿ ಬೀಟ್ ಮಾರ್ಕ್ ಇರುತ್ತೆ ನೋಡಿ, ಬೀಟ್ ಮಾರ್ಕ್ ಹತ್ರ ನೆನೆಸ್ಕೊಂಡು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ರೈಟ್ ಸೈಡ್ ಟ್ರಿಮ್ ಆಗುತ್ತೆ. ನೆಕ್ಸ್ಟು ಬ್ಯಾಕಿಗೆ ಬನ್ನಿ, ಬ್ಯಾಕಿಗೆ ಬಂದಿದ ನಂತರ ಅಲ್ಲಿ ಮೂವ್ ಮಾಡಬೇಕಾಗುತ್ತೆ. ಈ ಗ್ರೂಪು ಬೀಟಿಂದ ಮುಂದೆ ಹೋಗ್ಬಿಟ್ಟಿದೆ, ಕೆಲವೊಂದೊಂದ್ಸರಿ ಹಿಂಗಾಗುತ್ತೆ. ಆದ ಟೈಮ್ನಲ್ಲಿ ಬೀಟ್ ಮಾರ್ಕ್ ಹತ್ರ ನೆನೆಸ್ಕೊಳ್ಳಿ, ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಸ್ಪೀಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಗ್ರೂಪ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಓಕೆನಾ, ಇನ್ನು ಸೆಕೆಂಡ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸೆಕೆಂಡ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಸ್ಟಾರ್ಟಿಂಗ್ ಇಲ್ಲಿ ನಿಲ್ಸ್ಕೊಳ್ಳಿ, ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡಿರ್ತಾರಲ್ವ 9:16 ಆ ಫೋಟೋ ಸೆಲೆಕ್ಟ್ ಮಾಡಿ. ಟಾಪಲ್ ತ್ರೀ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ, ಫಿಫ್ತ್ ಆಪ್ಷನು, ಇಲ್ಲಿ ಟ್ಯಾಪ್ ಮಾಡಿ ರೇಷ್ಯೋಗೆ ಫಿಲ್ ಆಗುತ್ತೆ. ನಂತರ ಇಲ್ಲಿ ಬೀಟ್ ಮಾರ್ಕ್ ಇರುತ್ತೆ ನೋಡಿ, ಬೀಟ್ ಮಾರ್ಕ್ ಹತ್ರ ನೆನೆಸ್ಕೊಂಡು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಟ್ರಿಮ್ ಆಗುತ್ತೆ. ನಂತರ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಶೇಪಿಂದ ಕೆಳಗಡೆ ತೊಗೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ. ಇನ್ನು ಎರಡನೇ ಗ್ರೂಪ್ದು ವರ್ಕ್ ಕಂಪ್ಲೀಟ್ ಆಗಿರುತ್ತೆ. ಇನ್ನು ಮೂರನೇ ಗ್ರೂಪ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಮೂರನೇ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೆನೆಸ್ಕೊಳ್ಳಿ, ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸೇಮ್ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ತ್ರೀ ಡೊಟೆಡ್ ಲೈನ್ ಕ್ಲಿಕ್ ಮಾಡಿ ಫುಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ರೇಷ್ಯೋಗೆ ಫಿಲ್ ಆಗುತ್ತೆ. ಫಿಲ್ ಆಗಿದ ನಂತರ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಶೇಪಿಂದ ಕೆಳಗಡೆ ತೊಗೊಬೇಕಾಗುತ್ತೆ.
ಸೇಮ್ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಕನ್ವರ್ಟ್ ಮಾಡಿರುವಂಥ ಸೇಮ್ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿರು ಡ್ಯೂಟೋರಿಯಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಟ್ಯಾಪ್ ಮಾಡಿದ ನಂತರ ಫಿಫ್ತ್ ಆಪ್ಷನ್ ಮೇಲೆ ರೇಷ್ಯೋಗೆ ಫಿಲ್ ಆಗುತ್ತೆ. ನೆಕ್ಸ್ಟ್ ಬೀಟ್ ಮಾರ್ಕ್ ಹತ್ರ ನೆನೆಸ್ಕೊಂಡು ಫೋರ್ತ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ರೈಟ್ ಸೈಡ್ಗೆ ಟ್ರಿಮ್ ಆಗುತ್ತೆ. ನಂತರ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಶೇಪಿಂದ ಕೆಳಗಡೆ ತೊಗೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ. ಇನ್ನು ನೆಕ್ಸ್ಟು ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಿದ್ದ ನಂತರ ಕರೆಕ್ಟಾಗಿ ಗ್ರೂಪ್ಗಳಿಗೆಲ್ಲ ಫೋಟೋ ಆ್ಯಡ್ ಆಗಿರುತ್ತಲ್ವಾ. ಇನ್ನು ನೆಕ್ಸ್ಟ್ ತುಂಬ ಸಿಂಪಲ್ಲು, ಆ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಮುಂದೆ ಇರುವಂಥ ಲೇಯರ್ ಮೇಲೆ. ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಓಪನ್ ಆಗುತ್ತೆ. ಕನ್ವರ್ಟ್ ಮಾಡಿರುವಂಥ ಪಿಕ್ಚರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಅದೇನಾದರೂ ಫೇಸ್ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತಂದರೆ ಆ ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸೈಜ್ನ ಡಿಕ್ರೀಸ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಎರಡೂ ಬೆರಳಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಸೈಜ್ನ ಡಿಕ್ರೀಸ್ ಮಾಡಬೇಕಾಗತ್ತೆ. ಒಂದು ಗ್ರೂಪ್ ಸೆಲೆಕ್ಟ್ ಮಾಡೋ ಸಮಟೈಮ್ಸ್ ಎರಡು ಲೇಯರ್ ಸೆಲೆಕ್ಟ್ ಆಗುತ್ತೆ, ಅದನ್ನು ನೀವು ಏನು ಮಾಡಬೇಕಾಗತ್ತೆ, ಒಂದನ್ನು ರಿಮೂವ್ ಮಾಡಿಬಿಟ್ಟು ಇನ್ನೊಂದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಪ್ಲೀಟ್ ಎಂಡ್ವರೆಗೂ ಕೂಡ ಫೋಟೋಸ್ಗಳನ್ನ ಆ್ಯಡ್ ಮಾಡಿ ಒಂದ್ಸರಿ ವಿಡಿಯೋನ ಪ್ಲೇ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿರುತ್ತೆ ಅಂದರೆ ಈ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.